ಬಿ ಜೆ ಪಿ ಅವರು ಆಲ್ಮೋಸ್ಟ್ ಸರ್ಕಾರಿ ಕಾರ್ಯಕ್ರಮದ ಥರ ಮಾಡ್ತಾ ಇರೋದು ಹರ್ ಘರ್ ತಿರಂಗ, ಮನೆ ಮನೆ ಮೇಲೂ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂತ. ಕಾಂಗ್ರೆಸ್ ಕಡೆಯಿಂದ ಸ್ವಾತಂತ್ರ್ಯ ನಡಿಗೆಯನ್ನು ಪ್ಲ್ಯಾನ್ ಮಾಡಿದ್ದಾರೆ. ಸ್ವಾತಂತ್ರ್ಯ ನಡಿಗೆ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಅದರ ಭಾಗವಾಗಿ ರೋಡ್ ಶೋ ಮಾಡಿದ್ರು. ಕನ್ನಂಪಲ್ಲಿಯಿಂದ ಚಿಂತಾಮಣಿಯ ತನಕ ಕೋಲಾರದ ಮುಖಂಡರಾದ ರಮೇಶ್ ಕುಮಾರ್, ಶರತ್ ಬಚ್ಚೇಗೌಡ, ರಾಮಲಿಂಗಾರೆಡ್ಡಿ, ಕೊತ್ತೂರು ಮಂಜುನಾಥ್, ಉಗ್ರಪ್ಪ ಸೇರಿದಂತೆ ಹಲವು ನಾಯಕರ ಭಾಗಿಯಾದ ರೋಡ್ ಶೋನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಎರಡ್ ಸಾವಿರದ 2023 ಚುನಾವಣೆಯಲ್ಲಿ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರದಿಂದಲೇ ನಿಂತ್ಕೊಳ್ತಾರೆ ಅನ್ನೋದು ಹೆಚ್ಚು ಕಡಿಮೆ ಕನ್ಫರ್ಮ್ ಆದಂಗಿದೆ. ಕೋಲಾರದ ಕಾಂಗ್ರೆಸ್ ಮುಖಂಡರ ತೀವ್ರ ಒತ್ತಡ ಇದೆ, ಇಲ್ಲೇ ಬಂದು ನಿಂತ್ಕೋಬೇಕು, ಇಲ್ಲೇ ಬಂದು ನಿಂತ್ಕೋಬೇಕು. ಈ ಮಧ್ಯದಲ್ಲಿ ಕೋಲಾರದಲ್ಲಿ ರೋಡ್ ಶೋ ನಡೆದಿರೋ ಕುತೂಹಲ. ಇದರ ಕ್ಲೈಮ್ಯಾಕ್ಸು ಆಗಸ್ಟ್ 15ಗೆ ಬೆಂಗಳೂರಿನಲ್ಲಾಗುತ್ತೆ, ಅದರ ಡೀಟೇಲ್ಸ್ ಕೊಡ್ತೀನಿ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ರು, ಬಿ ಜೆ ಪಿ ಅವರು ರಾಷ್ಟ್ರಧ್ವಜವನ್ನು ವಿರೋಧಿಸಿದ್ರು, ಈಗ ಹರ್ ಘರ್ ತಿರಂಗ ಅಂತಿದ್ದಾರೆ, ನಾಚಿಕೆ ಆಗಲ್ವಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ನವರು ಒಬ್ಬರೂ ಸತ್ತಿಲ್ಲ, ಬಿ ಜೆ ಪಿ ಅವರು ಬರೀ ಢೋಂಗಿಗಳು, ಅಭಿವೃದ್ಧಿ ಮಾಡಿಲ್ಲ, ಸಿದ್ದರಾಮಯ್ಯನವರು ಮಾತಾಡಿದ್ರು. ಅದಕ್ಕೆ ಮುನಿರತ್ನ ಅವರು ಉತ್ತರ ಕೊಡ್ತಾರೆ, ರಾಷ್ಟ್ರಧ್ವಜನ ಪ್ರತಿಯೊಬ್ಬರ ಮನೆ ಮೇಲೆ ಹಾರಿಸ್ತೀವಿ ಅನ್ನೋದು ತಪ್ಪ, ಬಿ ಜೆ ಪಿ ಧ್ವಜ ಹಕ್ಕಳಿ ಅಂತ ಯಾರೂ ಹೇಳ್ತಿಲ್ಲ. ಪ್ರತಿಯೊಬ್ಬ ಭಾರತೀಯನಿಗೂ ರಾಷ್ಟ್ರಧ್ವಜವನ್ನು ಪ್ರೀತಿಸುವ, ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕಿದೆ, ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಬರಬೇಡಿ. ಕೇಳಿಸ್ತು, ಇವತ್ತು ಸ್ವತಂತ್ರದ ಉಸಿರನ್ನು ಆಡ್ತಾ ಇರಬೇಕಾದ್ರೆ ಇದಕ್ಕೆ ಕಾಂಗ್ರೆಸ್ ಕಾರಣ, ಬೇರೆ ಯಾವ ಪಕ್ಷನೂ ಕೂಡ ಕಾರಣ ಅಲ್ಲ, ಬಿಜೆಪಿ ಕಾರಣ ಅಲ್ಲ, ಜೆಡಿಎಸ್ ಕಾರಣ ಅಲ್ಲ. ಕಾಂಗ್ರೆಸ್ ನವರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಾಗ ಇದೇ ಆರ್ ಎಸ್ ಎಸ್ ನವರು ಬಿಜೆಪಿ ಅವರು ಬ್ರಿಟಿಷ್ ನವರ ಜೊತೆ ಶಾಮೀಲ್ ಆಗಿದ್ರು. ಅನೇಕ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸೆರೆಯಾಗಲಿಕ್ಕೆ, ಜೈಲು ವಾಸ ಮಾಡಲಿಕ್ಕೆ ಬಿಜೆಪಿ ಅವರು ಆರ್ ಎಸ್ ಎಸ್ ಅವರು ಸಹಾಯ ಮಾಡಿದ್ರು ಅಂತಕ್ಕಂಥದನ್ನ ಮರಿಬಾರದು. ರಾಗಾಷ್ಟಿಂಗ್ ನಾವೇನಾದ್ರು ಚಿಹ್ನೆ ಆಗ್ತೀವಿ, ರಾಷ್ಟ್ರಧ್ವಜ ತಾನೆ. ರಾಷ್ಟ್ರಧ್ವಜನ ಈ ದೇಶದಲ್ಲಿ ಎಲ್ಲರೂ ಮನೆಗಳ ಮೇಲೆ ಹಾಕಿ ಅಂತಿರ್ಬೋದು, ರಾಷ್ಟ್ರಧ್ವಜನ ಎಲ್ಲ ಕಡೆ ಹಾಕಿ ಅಂತ ಹೇಳೋದು ಅದು ತಪ್ಪ. ಪ್ರತಿಯೊಬ್ಬ ಭಾರತೀಯನಿಗೂ ಅದು ಹಕ್ಕಿದೆ ತಾನೆ, ಅದನ್ನ ರಾಜಕೀಯ ಯಾಕೆ ಮಾಡ್ಬೇಕು? ಇದು ರಾಜಕೀಯ ಮಾಡೋಂಥ ವಿಷಯನ, ಭಾಳ ತಪ್ಪು. ಅವೆಲ್ಲ ಮಾತಾಡಬಾರ್ದು. ಇದು ರಾಷ್ಟ್ರಧ್ವಜ, ಇದು ಪ್ರತಿಯೊಬ್ಬ ಭಾರತೀಯನು ಅವನಿಗಿರ್ತಕ್ಕಂಥ ಹಕ್ಕು. ಆ ಧ್ವಜನ ಅವನ ಮನೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಅವನು ಸ್ವತಂತ್ರನಾಗಿದೆ, ಅವನು ಹಾಕ್ಕೊಳ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.